ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಸೂಳೆಬೈಲಿನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಓಂಕಾರ್ ನಾಯಕ್ ಬಿಕೆ ಅವರನ್ನು ಅಮಾನತ್ತು ಮಾಡಬೇಕು. ಅವರು ನಡೆಸಿರುವ ಅವ್ಯವಹಾರಗಳನ್ನು ತನಿಖೆ ಮಾಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಯ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಸರ್ಕಾರಿ ಶಾಲೆ ಮಕ್ಕಳಿಗೆ ಅಸಭ್ಯವರ್ತಿಸಿರುವ ಹೆಡ್ ಮಾಸ್ಟರ್ ಓಂಕಾರ್ ನಾಯ್ಕನಿಗೆ ಎಲ್ಲಿವರೆಗೂ ಹೋರಾಟ? ಎತ್ತಕ್ಕಾಗಿ ಹೋರಾಟ? ಸರ್ಕಾರಿ ಶಾಲೆ ಹೆಸರುವ ಓಂಕಾರ್ ನಾಯ್ಕನಿಗೆ ಅಮಾನತ್ ಮಾಡಿ. ಸರ್ಕಾರ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅಶ್ಲೀಲವಾಗಿ ವರ್ತಿಸಲು ಕಣ್ಣು ಮುಚ್ಚಿಬಿಟ್ಟಿರುವ ಜಿಲ್ಲಾ ಆಡಳಿತಕ್ಕೆ, ಸರ್ಕಾರಿ ಶಾಲೆಯೊಳಗೆ ಅಸಭ್ಯವಾಗಿ ವರ್ತಿಸಲು ಕಣ್ಣು ಮುಚ್ಚಿಕೊಳ್ಳೋ ಅಯ್ಯಯ್ಯೋ, ಎಲ್ಲಿವರೆಗೂ ಹೋರಾಟ? ಎತ್ತಕ್ಕಾಗಿ ಹೋರಾಟ? ಸುಳೆಬಲಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆ ಇದೆ, ಅಲ್ಲಿ ಓಂಕಾರ್ ನಾಯಕರೊಬ್ಬರು ಅಂತ HM ಇದ್ದಾರೆ. ಅವ್ರ ಮೇಲೆ ತುಂಬಾನೇ ಆರೋಪಗಳಿತ್ತು. ನಾವು 2019ರಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾರಿಗೆ? DC ಮುಖಾಂತರ DDP ಅವರಿಗೆ. ಮಕ್ಕಳ ಜೊತೆ ಅಸಭ್ಯವಾಗಿ ಓಡ್ತಾನೆ ಮತ್ತು HMC ಅಧ್ಯಕ್ಷರ ನಕಲು ಸಹಿ, ದುಡ್ಡಿನಲ್ಲಿ ಅವ್ಯವಹಾರ, ಬಿಸಿ ಊಟದಲ್ಲಿ ಅವ್ಯವಹಾರ, ಸರಿ ಸುಮಾರು ತುಂಬಾ ಕಂಪ್ಲೇಂಟ್ನ ಕೊಟ್ಟಿದ್ವಿ. ಬಟ್ ಏನು ಮಾಡಿದ್ದಾರೆ ಅಂದರೆ, ಅವರಿಗೆ ಮೂರು ವರ್ಷ ನಂತರ ಮತ್ತೆ ವಿಚಾರಣೆ ನಡೆಸಿ ವಿಚಾರಣೆ ಮುಕ್ತಿ ಮಾಡಿ ಅದೇ ಜಾಗಕ್ಕೆ ಅವರನ್ನು ಮತ್ತೆ ರಿಪ್ಲೇಸ್ ಅದೇ ಜಾಗಕ್ಕೆ ಮತ್ತೆ ಪೊಸಿಷನ್ ಕೊಟ್ಟಿದ್ದಾರೆ, ರೀಪೋಸ್ಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಸರಿಯಾಗಿ ತನಿಖೆ ಆಗಿಲ್ಲ. ಇದರಲ್ಲಿ ಸರಿಯಾಗಿ ತನಿಖೆ ಆದರೆ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ ಗೊತ್ತಾಗತ್ತೆ. ಈಗ ಏನು ಮಾಡಿದ್ದಾರೆ, ಅವರಿಗೆ ಬರೀ ವಾಗ್ದಂಡನೆ ವಿಧಿಸ್ಬಿಟ್ಟು ಈ ತಿಂಗಳು July 1 7ನೇ ತಿಂಗಳಿಗೆ ಮತ್ತೆ ರೀಪೋಸ್ಟಿಂಗ್ ಅದೇ ಜಾಗಕ್ಕೆ ಅವರನ್ನು ಮತ್ತೆ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಹಾಗಾಗ್ಬಿಟ್ಟು ನಾವು ಮತ್ತೆ ಇದನ್ನು ರೀಇನ್ಕ್ವೈರಿ ಮಾಡಿ ಅಂತ DDP ಅವರಿಗೆ ಮತ್ತೆ BO ಅವರಿಗೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತೆ ಲಿಖಿತವಾಗಿ ಅವರನ್ನು ದೂರು ಕೊಟ್ಟಿದ್ದೀವಿ. ಮತ್ತೆ ಇದನ್ನು ರೀಇನ್ಕ್ವೈರಿ ಮಾಡಿ, ಇದು ಇನ್ಕ್ವೈರಿ ಮಾಡಿದಿರಲ್ಲ ನೀವು, ಯಾವ ಕಾರಣಕ್ಕೂ ಇದರಲ್ಲಿ ಸತ್ಯಾಸತ್ಯಾಂಶ ಹೊರಗಡೆ ಬಂದಿಲ್ಲ. ಇದನ್ನು ಮತ್ತೆ ಜಿಲ್ಲಾಧಿಕಾರಿಗೆ ಸೇಮ್ ಕಂಪ್ಲೇಂಟ್ ಅನ್ನು ಮತ್ತೆ ರಿಪೀಟ್ ಮಾಡಿದ್ದೀವಿ. ಅಮಾನತು ಪಡಿಸುವವರಿಗೆ ತನಿಖೆ ಮಾಡಿ ಮತ್ತೆ ರೀತನಿಖೆ ಮಾಡಿ, ಇದರಲ್ಲಿ ತನಿಖೆ ಆಗಿರೋದಂಥದ್ದು ಏನು ಹೇಳಿ ಸರಿಯಾಗಿಲ್ಲ. ಯಾಕಂದರೆ ಏನಾಗಿದೆ ಅಂದರೆ, ಇದು ಒಂದು ಶಾಲೆ, ಅಲ್ಲಿಂದ ಮಕ್ಕಳು ಏನೇಳಿ ಕಲ್ತು ಮುಂದೆ ಬರೋರಂಥ ಮಕ್ಕಳು ಅಲ್ಲೇನು ಈ ರೀತಿ ದೊಡ್ಡ ಅವ್ಯವಹಾರ ಹಾಕಿದರೆ ಮಕ್ಕಳ ಮನಸ್ಸಿನ ಮೇಲೆ ಅವರು ಏನು ಬೀಳತ್ತೇಳಿ ಯೋಚನೆ ಮಾಡಿ.